ರಾಯಚೂರಿನ ಶೀಲಹಳ್ಳಿ ಸೇತುವೆ ಮತ್ತೆ ಮುಳುಗಡೆಯಾಗಿದೆ ಶೀಲಹಳ್ಳಿ ಮುಳುಗಡೆಯಿಂದ 7 ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಕೃಷ್ಣಾ ನದಿಗೆ ನಾರಾಯಣಪುರ ಡ್ಯಾಂ ನಿಂದ ನೀರು ಕೃಷ್ಣಾ ಪ್ರವಾಹಕ್ಕೆ ನಡುಗಡ್ಡೆಯಾದ ಗ್ರಾಮಗಳು ರಾಯಚೂರಿನ ಶೀಲಹಳ್ಳಿ ಸೇತುವೆ ಇದೆ ಇದು ಮತ್ತೊಮ್ಮೆ ಮುಳುಗಡೆಯಾಗಿದೆ ಶೀಲಹಳ್ಳಿ ಸೇತುವೆ ಮುಳುಗಡೆಯಿಂದಾಗಿ 7 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಗ್ರಾಮದ ಜನರು ಬೇರೆ ಕಡೆ ಹೋಗೋದಿಕ್ಕೆ ಆಗದೆ ಪರಿತಪಿಸುತ್ತಾ ಇದ್ದಾರೆ ಕೃಷ್ಣಾ ನದಿಗೆ ನಾರಾಯಣಪುರ ಡ್ಯಾಂ ನಿಂದ ನೀರು ಬಿಡಲಾದಂತ ಹಿನ್ನೆಲೆಯಲ್ಲಿ ಸೇತುವೆ ಮತ್ತೆ ಮುಳುಗಡೆಯಾಗಿದೆ ಕೃಷ್ಣಾ ಪ್ರವಾಹಕ್ಕೆ ನಡುಗಡ್ಡೆಯಾದ 7 ಗ್ರಾಮಗಳು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡಿ महाराष्ट्र हागू बेळगावी भागदल्लि भारी मळे आगता इदे महाराष्ट्र मत्तु बेळगावी भागदल्लि सुरिदंत भारी मळेयिंदागि ईगागले आलमट्टि जलाशय भर्तियागिदे आलमट्टि जलाशय भर्तियागोदर जोते जोतेगेने नारायणपुरदल्लिरतक्कंत बसवसागर जलाशयवू कूड भर्तियागिदरिंद ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ನಿರಂತರವಾಗಿ ನೀರು ಬಿಡಲಾಗ್ತಾ ಇದೆ ಇವತ್ತು ಕೂಡ ಕೃಷ್ಣಾ ನದಿಗೆ ಸರಿಸುಮಾರು ನಾರಾಯಣಪುರ ಜಲಾಶಯದಿಂದ 220,000 ಕ್ಯೂಸೆಕ್ಕೂ ಹೆಚ್ಚು ನೀರನ್ನು ಈಗಾಗಲೇ ಬಿಡಲಾಗಿದೆ ಹೀಗಾಗಿ 200,000ಕ್ಕೂ ಹೆಚ್ಚು ನೀರನ್ನು ಕೃಷ್ಣಾ ನದಿಗೆ ಬಿಟ್ಟಿದ್ದರಿಂದ ಕೃಷ್ಣಾ ನದಿ ಕೆಳಭಾಗದಲ್ಲಿ ಬರ್ತಕ್ಕಂತ ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಸೀಲಹಳ್ಳಿ ಸೇತುವೆ ಏನಿದೆಯೋ ಆ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಸೀಲಹಳ್ಳಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದರಿಂದ ಲಿಂಗಸುಗೂರು ಮತ್ತು ಸೀಲಹಳ್ಳಿಗೆ ಬರತಕ್ಕಂತ ರಸ್ತೆ ಮಾರ್ಗ ಏನಿದೆ ಅದು ಬಂದ್ ಆಗಿದೆ ಮತ್ತೆ ಸೀಲಹಳ್ಳಿ ಮತ್ತು ಹಂಚನಾಳಿಗೆ ಹೋಗಬೇಕಾದಂತ ರಸ್ತೆ ಮಾರ್ಗವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದು ನದಿ ಪಾತ್ರದಲ್ಲಿ ಇರತಕ್ಕಂತ ಗ್ರಾಮಸ್ಥರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿದೆ ಈಗಾಗಲೇ ನದಿ ದಂಡೆಗಳಿಗೆ ಅಳವಡಿಸಿದಂತ ಮೋಟರ್ಗಳನ್ನು ಮತ್ತು ಪಂಪ್ ಸೆಟ್ಗಳನ್ನು ಪೈಪ್ಗಳನ್ನು ನದಿಗಳಿಂದ ತೆರವು ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನದಿ ಪಾತ್ರದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಯಾರು ಕೂಡ ನದಿ ದಂಡೆಗೆ ಬರಬಾರದು ಮತ್ತೆ ಪ್ರವಾಹ ಬರುವ ಸಮಯದಲ್ಲಿ ಯಾರು ಕೂಡ ಅನಾವಶ್ಯಕವಾಗಿ ನದಿಗೆ ಇಳಿಯಬಾರದು ಯಾರು ಕೂಡ ಅನಾವಶ್ಯಕವಾಗಿ ಯಾರು ನದಿಗೆ ಇಳಿತಾರೋ ಅಂತವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಅನ್ನುವಂತ ಸೂಚನೆಯನ್ನು ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನೀಡಿದೆ ಮತ್ತೆ ದೇವದುರ್ಗ ತಾಲೂಕಿನ 40ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಎಚ್ಚರಿಕೆಯನ್ನು ಈಗಾಗಲೇ ನೀಡಲಾಗಿದೆ ಮತ್ತೆ ರಾಯಚೂರು ತಾಲೂಕಿನ 17ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ 72ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಈಗಾಗಲೇ ಜಿಲ್ಲಾಡಳಿತ ಖಡಕ್ ಎಚ್ಚರಿಕೆಯನ್ನು ನೀಡಿದೆ ದಿನೇ ದಿನೇ ಕೃಷ್ಣಾ ನದಿಯಲ್ಲಿ ನೀರು ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ಯಾರು ಕೂಡ ಅನಾವಶ್ಯಕವಾಗಿ ನದಿಗೆ ಇಳಬಾರದು ಮತ್ತೆ ಜಿಲ್ಲಾಡಳಿತ ಸೂಚಿಸಿದಂತ ಮಾರ್ಗಸೂಚಿಯಂತೆ ನಡೆದುಕೊಳ್ಳಬೇಕು ಅನ್ನುವಂತ ಸೂಚನೆಗಳನ್ನು ಗ್ರಾಮಗಳಲ್ಲಿ ಡೊಂಗೂರ ಸಾರೋದಾಗಲಿ ಮೈಕ್ಗಳ ಮುಖಾಂತರ ಅನೌನ್ಸ್ಮೆಂಟ್ ಮಾಡೋದಾಗಲಿ ನಿರಂತರವಾಗಿ ನಡೆಯತಾ ಇದೆ ಒಟ್ಟಲ್ಲಿ ಹೇಳಬೇಕಾದ್ರೆ ಈ ಸಲ ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂತ ಭಾರಿ ಮಳೆಯಿಂದಾಗಿ ಮತ್ತೆ ಕೃಷ್ಣಾ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಅಂತ ಹೇಳಬಹುದು ರಾಯಚೂರಿಂದ ಕ್ಯಾಮೆರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್ ಸುವರ್ಣ ನ್ಯೂಸ್ Thank you.